ಹಿರೂರು ಗುಡ್ಡ ಕುಸಿತ ದುರಂತ ಎಲ್ಲವನ್ನು ಕೂಡ ಅಯೋಮಯವಾಗಿಸಿದೆ. 12 ದಿನ ಕಳೆದರೂ ಇನ್ನೂ ಈ ಗುಡ್ಡ ಕುಸಿತದಲ್ಲಿ ಮೃತಪಟ್ಟಿರುವಂತಹ 3 ಮೃತದೇಹಗಳು ಪತ್ತೆಯಾಗಿಲ್ಲ. ಗಂಗಾವಳಿ ನದಿಯ ಆಳದಲ್ಲಿ ಮುಳುಗು ತಜ್ಞರು ಜಾಲಾಡಿದರೂ ಕೂಡ ಕೊಚ್ಚಿ ಹೋಗಿರುವಂತಹ ಲಾರಿಯ ಸುಳಿವು ಸಿಗ್ತಾ ಇಲ್ಲ. ಇದರ ಮಧ್ಯೆ ಮತ್ತಷ್ಟು ಗುಡ್ಡಗಳು ಬಲಿಗಾಗಿ ಬಾಯಿ ತೆರೆದು ನಿಂತಿವೆ. ಇದರ ನಡುವೆ ನಾಳೆ ಸಂಜೆಯ ವೇಳೆಗೆ ಶಿರೂರಿನಲ್ಲಿ ರಕ್ಷಣಾ ಕಾರ್ಯವನ್ನೇ ಸ್ಥಗಿತಗೊಳಿಸುವ ಅಥವಾ ನಿಲ್ಲಿಸುವಂತಹ ಸಾಧ್ಯತೆಯು ಕೂಡ ದಟ್ಟವಾಗಿ ಗೋಚರಿಸ್ತಾ ಇದೆ. ಶಿರೂರು ಸಾವಿನ ಗುಡ್ಡ ಎಲ್ಲವನ್ನೂ ಕೂಡ ಸರ್ವನಾಶ ಮಾಡಿದೆ. ಹಚ್ಚ ಹಸಿರಿನಲ್ಲಿ ಸ್ವರ್ಗದಂತಿದ್ದಂಥ ಜಾಗ ಮಸಣದಂತಾಗಿದೆ. ಕಣ್ಮರೆಯಾದಂಥ ಲಾರಿಯನ್ನು ಎಷ್ಟು ಹುಡುಕಾಡಿದರೂ ಕೂಡ ಸಿಗ್ತಾ ಇಲ್ಲ. ದೋಣಿ, ಹೆಲಿಕಾಪ್ಟರ್, ಹೈಟೆಕ್ ಡ್ರೋನ್ ಬಂದರೂ ಕೂಡ ಫಲ ಕೊಡ್ತಾ ಇಲ್ಲ. 12 ದಿನ ಕಳೆದರೂ ಕೂಡ ದಿನಕ್ಕೊಂದು ಕತೆಗೆ ಸಾಕ್ಷಿ ಆಗ್ತಾ ಇದೆ ಈ ಕರಾಳ ದುರಂತ. ಹನ್ನೆರಡು ದಿನವೂ ಲಾರಿ ಅರ್ಜುನ್ಗಾಗಿ ಶೋಧ, ಸ್ಕೂಬಾ ಡೈವಿಂಗ್ ಟೀಮ್ ಕಾರ್ಯಾಚರಣೆ. ಏಕಾಏಕಿ ಕುಸಿದ ಗುಡ್ಡ ಕರಾವಳಿ ಮಾತ್ರವಲ್ಲ, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಎದುರಿಗೆ ಸಿಕ್ಕಿದ್ದನ್ನೆಲ್ಲ ಅಪೋಷಣ ಮಾಡಿಬಿಟ್ಟಿತ್ತು. ದುರಂತಕ್ಕೆ ಸಿಲುಕಿದವರ ಪೈಕಿ ಈವರೆಗೂ 8 ಮೃತದೇಹಗಳು ಪತ್ತೆಯಾಗಿವೆ. ಲೋಕೇಶ್ ನಾಯಕ್, ಜಗನ್ನಾಥ್, ಡ್ರೈವರ್ ಅರ್ಜುನ್ ಸೇರಿದಂತೆ 3 ಪತ್ತೆಗಾಗಿ ಹಗಲಿರುಳು ಶೋಧವನ್ನ ಮಾಡಲಾಗ್ತಾ ಇದೆ. ಗಂಗಾವಳಿ ಆಳದಲ್ಲಿ ಲಾರಿ ಇರುವಂಥದ್ರ ಬಗ್ಗೆ ಸುಳಿವು ಸಿಕ್ಕಿದ್ರೂ ನದಿಯ ಆರ್ಭಟದಿಂದಾಗಿ ಅದರ ಸನಿಹಕ್ಕೆ ಹೋಗೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಹೇಗಿದ್ರೂ ಕೂಡ ಮುಳುಗು ತಜ್ಞ ಈಶ್ವರ್ ಮಲ್ಪೆ ನೇತೃತ್ವದ ಸ್ಕೂಬಾ ಡೈವಿಂಗ್ ಟೀಮ್ ಪ್ರಾಣ ಪಣಕ್ಕಿಟ್ಟು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಈಗ ನೀವು ಮುಳುಗಿ ಯಾವ ರೀತಿ ಕಾರ್ಯಾಚರಣೆ ಮಾಡ್ತೀರಿ ಅಂತ? ನನಗೆ ನಿನ್ನೆ ರಾತ್ರಿ ನಾವು ಕುಶಾಲನಗರದಲ್ಲಿದ್ದೆ, ಮಡಿಕೇರಿಯಲ್ಲಿದ್ದೆ. ಮಡಿಕೇರಿಯಲ್ಲಿ ಒಂದು ಬಾಡಿ ಬಿತ್ತಂತ ತೆಗಿಲಿಕ್ಕೆ ಹೋಯಿತು. ಅಲ್ಲಿ ತೆಗೆದು ನಮಗೆ ನಿನ್ನೆ ಒಂದು ಮಧ್ಯಾಹ್ನ 12 ಗಂಟೆಗೆ SP ಸರ್ ಮತ್ತು DSP ಸರ್ ಫೋನ್ ಮಾಡಿದ್ದಾರೆ, ಇಲ್ಲಿ ಈ ಥರ ಆಗಿದೆ. ನಾವು ನೋಡ್ತಾ ಇರ್ತೇವೆ ಯಾವಾಗಲೂ ಸರ್ ಈ ಕಡೆ ಆಗಿದೆ, ಆದರೆ ಸಹ ಇಲ್ಲಿಂದ ಒಂದು ಕರೆ ಬರಲಿ ಅಂತ ಕಾಯ್ತಾ ಇದ್ದೇವೆ. ಯಾಕೆಂದರೆ ನಮ್ಮ ಬೇರೆ ಕಡೆ ಅಲ್ಲಿ ಹತ್ರದೇ ಆಗ್ತಿತ್ತಲ್ಲ. ಇಲ್ಲಿ ಕೆಳಗಡೆ ಇರುವಾಗ ಒಂದು ಸ್ಥಳ ಒಟ್ಟು 12 ಜನ, ಅದರಲ್ಲಿ ಸಿಕ್ಕಿಲ್ಲ. ಅರ್ಜುನ್ ಸಹ ನಮ್ಮವನೇ, ಆದ್ದರಿಂದ ನಾವು ನಮ್ಮ ಒಂದು ಕೆಳಗೆ ಹೋಗಿ ಮೊದಲನೇ ಅವರು ಪಾಯಿಂಟ್ ಕೊಟ್ಟಿರ್ತಾರೆ ನಮಗೆ, ಇಷ್ಟು ಪಾಯಿಂಟಲ್ಲಿ ಇರ್ಬೋದಂತ. ಯಾಕೆಂದರೆ ಇದರಲ್ಲಿ ಕೆಳಗಡೆ ನೋಡಿದರೆ ಈ ಜಾಗದಲ್ಲಿ 5 ಪಾಯಿಂಟಲ್ಲಿ ನಾವು ಫಸ್ಟ್ ದೊಡ್ಡ ಪಾಯಿಂಟ್ ಯಾವುದುಂಟು ಅದಕ್ಕೆ ಫಸ್ಟ್ ನೋಡ್ತೇವೆ. ಇದರ ಜೊತೆಗೆ ಗೋವಾದಿಂದ ಫ್ಲೋಟಿಂಗ್ ಪ್ಲಾಟ್ಫಾರ್ಮ್ ತರಿಸಲಾಗಿದ್ದು ಇದರ ಮೂಲಕವೂ ಕೂಡ ಶೋಧ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಕಾರ್ಯಾಚರಣೆಗೆ ಟಗ್ ಬೋಟ್ ಕೂಡ ತರಿಸಲಾಗುತ್ತೆ ಅಂತಿದ್ದಾರೆ ಉತ್ತರ ಕನ್ನಡ DC ಲಕ್ಷ್ಮೀಪ್ರಿಯ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ನಮ್ಮ ಜೊತೆ ಇದೆ, ಅದನ್ನು ಮಾಹಿತಿ ಕೊಡಲಿಕ್ಕೆ ಅವ್ರ ಜೊತೆ ಕೇಳುವಂಥ ಒಂದು ಕೆಲಸವನ್ನ ಮಾಡೋಣ. ಮೇಡಮ್ ನಮಸ್ತೆ. ಅದು ಡಿಟೆಕ್ಟೆಡ್ ಪ್ಲೇಸಲ್ಲಿ ಕಾರ್ಯಾಚರಣೆ ಮಾಡಲಿಕ್ಕೆ ಆಗ್ತಾ ಇದೆಯಾ ಅಥವಾ ಇಲ್ಲ ಎನ್ನುವಂಥ ಒಂದು ಮಾಹಿತಿಯನ್ನು ನೀವೇ ಖಾತ್ರಿಪಡಿಸಬೇಕಾಗಿದೆ. ನಿನ್ನೆ ನಾವು ಈವ್ನಿಂಗ್ ಪ್ರೆಸ್ ಮೀಟ್ ಮಾಡಿದಾಗ ನೈಟು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೀವಿ, ಬಟ್ ನಿನ್ನೆ ನೈಟ್ ಪೂರ್ತಿ ಮಳೆ ಇತ್ತು. ಆ ರೇಡಾರ್, ಡ್ರೋನ್ ಬೇಸ್ಡ್ ರೇಡಾರ್ ಯೂಸ್ ಮಾಡಲಿಕ್ಕೆ ಆಗಿಲ್ಲ. ನಿನ್ನೆ ಹೇಳುವ ಥರ 3 ಪಾಯಿಂಟ್ ಐಡೆಂಟಿಫೈ ಆಗಿದೆ, ಅದು ಕನ್ಫರ್ಮೇಶನ್ ಕೊಡ್ತಾ ಇದ್ದಾರೆ, ಅದು ಅಫಿಷಿಯಲಿ ನಮಗೆ ಕಮ್ಯುನಿಕೇಟ್ ಮಾಡಬೇಕು. ಇವತ್ತು ಒಂದು ಪ್ರಯತ್ನ ಮಾಡ್ತೀವಿ, ಫಂಡ್ ಒಂದು ಪ್ಲಾಟ್ಫಾರ್ಮ್ ತರ ಫ್ಲೋಟಿಂಗ್ ಪ್ಲಾಟ್ಫಾರ್ಮ್ ಒಂದು ತರಿಸ್ತಾ ಇದ್ದೀವಿ, ಅದು ಇಟ್ಟುಕೊಂಡು ಅದು ಆಂಕರ್ ಆಗಿ ಇಟ್ಕೊಂಡು ಡೈವ್ ಮಾಡೋದಕ್ಕೆ ಒಂದು ಪ್ರಯತ್ನ. ವಿ ಆರ್ ಟ್ರೈಯಿಂಗ್ ಇಟ್ ಔಟ್, ಇಫ್ ಇಟ್ ವರ್ಕ್ಸ್ ಒಳ್ಳೇದು, ವರ್ಕ್ ಆಗಿಲ್ಲ ಅಂದ್ರೆ ಮುಂದಿನ ನಾವು ಡಿಸಿಷನ್ ತಗೊಳ್ತೇವೆ. ಇನ್ನು ದುರಂತದ ಬಗ್ಗೆ ಉತ್ತರ ಕನ್ನಡ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಪ್ರತಿಕ್ರಿಯಿಸಿದ್ದು IRB ಕಂಪನಿ ವಿರುದ್ಧ ಕಿಡಿಕಾರಿದ್ದಾರೆ. ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಿದ್ದೇವೆ. ಏನು ಮಳೆ ಜಾಸ್ತಿ ಆಗಿ ಬಿದ್ದರೆ ಪ್ರಶ್ನೆ, ಅದು ಅಕಸ್ಮಾತ್ ಆಗ್ತದೆ ಅಂದೇಳಿ ಮಾಡ್ಬೋದು. ಇದು ಹಾಗಲ್ಲ, IRB ಅವ್ರಿಗೆ ಗೊತ್ತಿದೆ. 11 ವರ್ಷದಿಂದ ಒಂದು IRB ರೋಡ್ ಪೂರ್ತಿ ಮಾಡಲಿಕ್ಕೆ ಆಗಲಿಲ್ಲ, ಸಾಧ್ಯ ಆಗಲಿಲ್ಲ, ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಅವರ ಅವೈಜ್ಞಾನಿಕ ಕಾಮಗಾರಿಯಿಂದ ಇದು ಆಗ್ಲಿಕ್ಕೆ ಸಾಧ್ಯ ಆಯಿತು. ಡ್ರೈವರ್ ಅರ್ಜುನನ ಕೊನೆಯ ಕ್ಷಣದ ವಿಡಿಯೋ. ಗುಡ್ಡ ಕುಸಿತ ದುರಂತಕ್ಕೂ ಮುನ್ನ ಕೇಳಿದ ಲಾರಿ ಚಾಲಕ ಅರ್ಜುನ್ನ ಹಳೆಯ ವಿಡಿಯೋ ನ್ಯೂಸ್ 18 ಸಿಕ್ಕಿದೆ. ಲಾರಿ ಓಡಿಸುವಾಗ ರೆಸ್ಟ್ ಮಾಡಿದ್ದಂತ ಅರ್ಜುನ್ ರಸ್ತೆ ಪಕ್ಕದಲ್ಲೇ ಸ್ನೇಹಿತರ ಜೊತೆ ಅಡುಗೆಯನ್ನ ಮಾಡಿ ಊಟವನ್ನ ಮಾಡಿದ. ಶಿರೂರು ಬಳಿ ಬಲಿಗೆ ಕಾಯ್ತಾ ಇವೆ ಗುಡ್ಡಗಳು. ಶಿರೂರು ಬಳಿ ಮತ್ತಷ್ಟು ಗುಡ್ಡಗಳು ಬಲಿಗಾಗಿ ಬಾಯಿ ತೆರೆದಿವೆ. ದುರಂತ ನಡೆದ 500 ಮೀಟರ್ ದೂರದಲ್ಲಿ ಗುಡ್ಡ ಕುಸಿತದ ಆತಂಕ ಹೆಚ್ಚಾಗಿದೆ. ಅಪಾಯಕ್ಕೆ ಒಂದಷ್ಟು ದಾರಿಯನ್ನು ಮಾಡಿಕೊಟ್ಟಂತ ಇದೆ. ಯಾಕಂದರೆ ಈಗ ಏನು ಮಣ್ಣು ಕುಸಿತಿದೆ ಅದರ ಮೇಲ್ಗಡೆನೆ ಒಂದೆರಡು ಮನೆಗಳು ಕೂಡ ಈಗ ಸದ್ಯಕ್ಕೆ ವಾಸ ಇರುವ ಹಾಗೆ ಕಾಣಿಸ್ತಾ ಇದೆ. ಯಾಕಂದರೆ ಮನೆಗಳು ಕೂಡ ಅಲ್ಲಿದ್ದಾವೆ, ಅದನ್ನು ತೆರವುಗೊಳಿಸಿದ್ದಾರೆ ಅನ್ನೋದಕ್ಕೂ ಕೂಡ ಮಾಹಿತಿ ಇಲ್ಲ. ಆದರೆ ಎರಡು ಮನೆಗಳು ಕೂಡ ಅಲ್ಲಿರೋದು, ಜೊತೆಗೆ ಇನ್ನೊಂದು ಪಕ್ಕದಲ್ಲೂ ಕೂಡ ಒಂದಿಷ್ಟು ಮನೆಗಳಿದ್ದಾವೆ. ಒಟ್ಟಾರೆ 12 ದಿನ ಕಳೆದರೂ ಕೂಡ ಲಾರಿ ಸಿಗ್ತಾ ಇಲ್ಲ. ರಕ್ಷಣಾ ತಂಡ, ಮಿಲಿಟರಿ ಪಡೆ ಸ್ಥಳದಲ್ಲೇ ಬೀಡು ಬಿಟ್ಟು ಹುಡುಕಾಟವನ್ನು ನಡೆಸಿವೆ. ಆದಷ್ಟು ಬೇಗ ಅರ್ಜುನ್ ಸಿಗಲಿ ಅನ್ನೋದೇ ನಮ್ಮ ಆಶಯ.
ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.